ದ್ವಿತೀಯ ಬಿಕಾಂ ವಿದ್ಯಾರ್ಥಿಗಳಿಗೆ ಶುಭ ಮಧ್ಯಾಹ್ನ. ನಾನು ಕಳೆದ ತರಗತಿಯಲ್ಲಿ ನಿಮಗೊಂದು ಲೇಖನದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೆ. ಚೀನಾದ ಇನ್ನೊಂದು ಮುಖ, ನಾಲ್ಕೇಳಿ ಚಂದ್ರಶೇಖರ್ ಬರೆದಿರುವಂತಹ ಚೀನಾದ ಇನ್ನೊಂದು ಮುಖ ಲೇಖನದ ಬಗ್ಗೆ ನಿಮಗೆ ಹೆಚ್ಚಿನ ವಿವರವನ್ನು ಕೊಡ್ತಾ ಇದ್ದೆ. ಅದರಿಂದ ಮುಂದುವರೆದ ಭಾಗವಾಗಿ ಈ ದಿನ ತಿಳಿಸ್ತಾ ಹೋಗ್ತೀನಿ. ನಮ್ಮ ನಾಲ್ಕೇಳಿ ಚಂದ್ರಶೇಖರ್ ಅವರು ಚೀನಾದಲ್ಲಿರುವಂತಹ ಪ್ರತಿಯೊಂದು ಗ್ರಾಮಗಳನ್ನು ಹಳ್ಳಿಗಳನ್ನು ಮೊದಲು ನೋಡಬೇಕು, ಆ ನಂತರ ಬೇರೆ ನಗರಗಳನ್ನು ನೋಡೋಣ ಅಂತೇಳಿ ಅಲ್ಲಿ ಸ್ಥಳೀಯ ಗೈಡ್ಗಳನ್ನು ತೊಗೊಂಡ್ಬಿಟ್ಟು, ಅಲ್ಲಿ ಭಾಳಷ್ಟು ಜನ ವಿದ್ಯಾವಂತರು ಸ್ಥಳೀಯ ಗೈಡ್ಗಳು ಸಿಗ್ತಾರೆ, ಕಡಿಮೆ ರೇಟ್ಗೆಲ್ಲ ಸಿಗ್ತಾ ಇರ್ತಾರೆ. ಅವರನ್ನು ಗೈಡನ್ನು ತೊಗೊಂಡ್ಬಿಟ್ಟು ಹಳ್ಳಿ ಕಡೆ ಹೋಗ್ಬೇಕು ಅಂತ ಒಂದು ಪ್ರದೇಶಕ್ಕೆ ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಗೆ ಹೋಗೋ ರೋಡ್ ಅಂತೂ ಭಾಳ ಹದಗೆಟ್ಟು ಪೂರ್ತಿ ಹೋಗಕ್ಕೆ ಬರ್ತಿರಲ್ಲ ರೋಡ್ನಲ್ಲಿ, ಅಷ್ಟೊಂದು ಹದಗೆಟ್ಟಿರುತ್ತೆ. ಅಂಥ ರೋಡ್ನಲ್ಲಿ ಹೋದಾಗ ಇವರು ಆ ಗ್ರಾಮದಲ್ಲಿ ಮೊದಲು ನೋಡ್ತಾ ಇರಬೇಕು, ಇಲ್ಲಿ ಸ್ಥಳೀಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ರೂಮ್ ಅಂತೂ ಬಿಟ್ಟು ಅಷ್ಟಾಗಿ ಹೋಗಿರ್ತಾವಲ್ಲ. ಅವ್ನು ಕೇಳ್ತಾರೆ ಹೇಳ್ತಾರೆ, ಬರಪ್ಪ ಏನಪ್ಪ ಇದು ಏನಾಗಿದೆ ಇಲ್ಲಿ ಇಷ್ಟೆಲ್ಲ ಆಗಿದೆ ಅಲ್ಲಿ ಏನಿದು ಅಂದರೆ, ಸರ್ ಇದು ತಾಲೂಕು ಹೆಡ್ ಕ್ವಾರ್ಟರ್ ಸರ್ ಅಂತಾರೆ. ತಾಲೂಕು ಹೆಡ್ ಕ್ವಾರ್ಟರ್ ಈ ಥರ ಇದ್ದಾಗ ಇನ್ನು ಗ್ರಾಮೀಣ ಪರಿಸ್ಥಿತಿಯಲ್ಲಿ ಹೇಗಿರ್ಬೋದು ಅಂತ ಅವರು ಸ್ವಲ್ಪ ಹಾಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಏನು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿದ್ದಿರ್ತವೆ ಎಲ್ಲ. ಇವರು ಏನಪ್ಪ ನಮ್ಮ ಗ್ರಾಮೀಣ ಪ್ರದೇಶನೇ ಸ್ವಲ್ಪ ವಾಸಿಸುತ್ತೆ, ಇದಕ್ಕಿಂತ ಇದು ಅಷ್ಟೊಂದು ಕಠೋರವಾಗಿದೆಯಲ್ಲ ಅಂತೇಳಿ ಅಲ್ಲಿಗೀಗ ಆ ಗೈಡ್ಗಳಿಗೆ ಹೇಳ್ತಾ ಹೋಗ್ತಾರೆ. ಅವ್ರು ಏನು ಮಾತಾಡಲ್ಲ, ಯಾಕೆಂದರೆ ಸರ್ಕಾರ ರೂಲ್ಸ್ ಅಷ್ಟು ಆ ಥರ ಇರುತ್ತೆ. ಆ ರೂಲ್ಸ್ಗೆ ಅವರು ಯಾರು ಮಾತಾಡಲ್ಲ, ಕನ್ಫ್ಯೂಷನ್ ಅವರೇನು ಕೆಲಸ ಮಾಡ್ಕೊಳ್ಳೋಕ್ಕಷ್ಟೇ, ಯಾವುದೇ ವಿಚಾರಕ್ಕೂ ಅವರು ಮುಂದೆ ಅವ್ರು ಮಾತಾಡೋಂಗಿಲ್ಲ. ಸರ್ಕಾರ ಏನೇನು ಕೆಲಸ ಮಾಡ್ತಾನೆ ಇರ್ಬೋದು, ಅದು ಬಿಟ್ಟು ಅವ್ರಿಗೆ ಬೇರೆ ವಿಚಾರಗಳನ್ನು ನೋಡೋಂಗಿಲ್ಲ. ಅವರು ಅದು ಏನೇನು ಬರ್ದಿರೋದು ಓದ್ಬೇಕು ಬರೋಣ ಸುಮ್ಮನೆ ಇರ್ಬೋದು, ಮಾತಾಡೋಂಗಿಲ್ಲ. ವಿರುದ್ಧ ಮಾತಾಡಿದ ತಕ್ಷಣ ಅವರಿಗೆ ಶಿಕ್ಷೆ. ಸರಿ, ನಮ್ಮ ಲೇಖಕರು ಏನು ಮಾಡ್ತಾರೆ, ಆ ಗೈಡ್ನ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಅವನಿಗೆಲ್ಲ ವಿಚಾರ ಹೇಳ್ಕೊಂತಾರೆ, ನೋಡಪ್ಪ ನಿಮ್ಮಲ್ಲೂ ಕೂಡ ಭ್ರಷ್ಟಾಚಾರ ಎಲ್ಲ ಇರುತ್ತಲ್ವಾ, ಇಷ್ಟೊಂದು ನಮ್ಮ ದೇಶದಲ್ಲೂ ಭ್ರಷ್ಟಾಚಾರ ಎಲ್ಲ ವ್ಯವಸ್ಥೆ ಇದೆ, ನಿಮ್ಮಲ್ಲಿ ಹೆಂಗಿದೆ ಅವನು ಹೇಳ್ತಾರೆ. ಸಹ ಮಲ್ಲಿಗೆ ಮಾತಾಡಿ, ಯಾಕೆಂದರೆ ಭ್ರಷ್ಟಾಚಾರ ನಮ್ಮಲ್ಲೂ ಇದೆ, ಆದರೆ ನೀವು ಓಪನ್ ಆಗಿ ಮಾತಾಡೋಂಗಿಲ್ಲ. ಯಾವ ನೋಡಿ, ಆ ಒಂದು ರಾಜ್ಯ ದೇಶದಲ್ಲಿ ಸರ್ಕಾರದ ವಿರುದ್ಧ ಯಾರೂ ಕೂಡ ಮಾತಾಡೋಂಗಿಲ್ಲ. ಸರ್ಕಾರದ ವಿರುದ್ಧ ಏನಾದರೂ ಮಾತಾಡಿದ್ರು ಅಂದರೆ ಅದು ತಕ್ಷಣ ಅವರಿಗೆ ಅಲ್ಲೇ ಶಿಕ್ಷೆ ಆಗುತ್ತೆ, ಪನಿಷ್ಮೆಂಟ್ ಅಲ್ಲೇ ಕೊಟ್ಬಿಡ್ತಾರೆ. ಈ ಥರ ಆಗುತ್ತೆ ಸರ್, ಹಾಗಾಗಿ ಮೆಲ್ಲಕ್ಕೆ ಮಾತಾಡಿ ಅಂತೇಳಿ ಅವರ ಕರ್ಕೊಂಬರ್ತಾರೆ. ಹಾಗೆ ಹಾಗೆ ಬರ್ತಿರ್ಬೇಕಾದ್ರೆ ಗೈಡ್ ಇವನು ಕೇಳ್ತಾರೆ ಲೇಖಕರು, ಪಾಪ ಹುಡುಗರು ಗೈಡ್ ಇರ್ತಾರಲ್ಲ ಅವರು, ಸರಿಯಪ್ಪ ನೀನು ಚೀನಾದ ಪ್ರಜೆ ಅಲ್ವಾ, ಈ ಚೀನಾದ ಪ್ರಜೆ ಆಗಿ ಇಟ್ಕೊಂಡು ನೀನು ಯಾಕೆ ಇವೆಲ್ಲ ತಿಳಿಸ್ಬಾರ್ದು ನನಗೆ. ಅವನು ಏನಪ್ಪ ನನಗೆ ಗೊತ್ತಿಲ್ಲ ಸರ್, ಅವ್ವ ನಾನು ಸರ್ಕಾರದ ಬಗ್ಗೆ ನಾನು ಹೇಳೋಂಗಿಲ್ಲ ಅಂತೇಳಿ ನಗ್ತಾನಷ್ಟೇ. ನಗೋದು ಬಿಟ್ಟರೆ ಸರ್ ನಗೋದು ಬಿಟ್ಟರೆ ಅಲ್ಲಿ ಅವನು ಸರ್ಕಾರ ವಿರುದ್ಧ ಮಾತಾಡೋಂಗಿರಲ್ಲ. ಅವನು ಸರ್ ನೀವೇನು ತಿಳ್ಕೊಂಡಿದ್ದೀರಿ ಸರ್, ನಮ್ಮಲ್ಲೂ ಕೂಡ ಸುಮಾರು ಜನ ಹಳ್ಳಿಯಿಂದ ಬಂದಂಥ ಹುಡುಗರು ಸಿಟಿಗೆ ಬಂದೇ ಬರ್ತಾರೆ, ಸಿಟಿಗೆ ಬಂದ ಮೇಲೆ ಆ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಮಾತ್ರ ಬದಲಾಯಿಸ್ಕೊಂತಾರೆ. ಹೆಸರು ಹೇಗೆ ಇರುತ್ತೆ, ಸಿಟಿಗೆ ತಕ್ಕನಾಗಿ ಹೆಸರು ಇಟ್ಕೊಬೇಕು ಅವರು, ಶ್ಯಾಮು ರಿಂಗು ಜಾನು ಈ ಥರ. ಸಿಟಿ ಬಂದಾಗ ಅಲ್ಲೇ ವಿದ್ಯಾರ್ಥಿಗಳು ಹೋಗಿದ ಇವನೇರೋ ದೊಡ್ಡ ಅಮೆರಿಕನ್ನೇ ಇರಬೇಕು ಆ ಥರ ಆ ಭಾವನೆ ಬರಲಿ ಜನಗಳಿಗೆ ಅಂತ. ಹಳ್ಳಿ ಹೆಸರು ಬೇರೆ ಇರುತ್ತೆ, ಸಿಟಿಗೆ ಹೋದಾಗ ಜಾನು ರಿಂಗು ಡಿಂಗು ಏನೋ ಒಂದು ಹೆಸರು ಇಟ್ಕೊಂಡು ಅವರು ಅಲ್ಲಿ ದುಡಿಯಕ್ಕೆ ಹೋಗ್ತಾರೆ. ಆದರೆ ಹಳ್ಳಿಗೆ ಬಂದಾಗ ಮಾತ್ರ ಡೆಂಗ್ ಜಂಗಳಾಗ್ತಾರೆ, ಹಳ್ಳಿಗೆ ಬಂದಾಗ ಮಾತ್ರ ಒರಿಜಿನಲ್ ಹೆಸರು ಇರುತ್ತೆ, ಡೆಂಗ್ ಜಂಗ್ ಏನೋ ಅಂತ ಕರಿತಿರ್ತಾರೆ. ಆದರೆ ಸಿಟಿಗೆ ಹೋದಾಗ ಮಾತ್ರ ಜಾನು ಡಿಂಗು ರಿಂಗು ಈ ಥರ ಯಾವುದೋ ಒಂದು ಹೆಸರು ಅವ್ರು ಬೇಕಾದ ಕರಿತಾ ಇರ್ತಾರೆ. ಆದರೆ ಲೇಖಕರು ಒಂದು ಆ ಕುಗ್ರಾಮ ಒಂದು ಚಿಕ್ಕ ಹಳ್ಳಿ, ಕುಗ್ರಾಮ ಅಂತಂದರೆ ಒಂದು ಸಣ್ಣ ಹಳ್ಳು ಸಣ್ಣ ಊರು ಕುಗ್ರಾಮ ಅಂತೇಳಿ, ಇವಾಗ ಹೋಗುವಂಥ ರಸ್ತೆಗಳು ಏನೂ ಇರೋದಿಲ್ಲ, ಕಾಲ್ನಡಿಗೆಲ್ಲ ಹೋಗ್ತಾ ಇರ್ಬೇಕು. ಕುಗ್ರಾಮ ಯಾವುದೋ ಒಂದು ಪ್ರದೇಶದ ಮೂಲೆಯಲ್ಲಿ ಇರುತ್ತೆ ಹಳ್ಳಿ ಕಡೆ, ಆ ಒಂದು ಪ್ರದೇಶಕ್ಕೆ ಹೋಗ್ತಾರೆ ಲೇಖಕರು. ಲೇಖಕರು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂತಾರೆ, ಅಲ್ಲಿ ಒಂದು ಶಾಲೆಯನ್ನು ನೋಡೋದಕ್ಕೆ ಹೋಗ್ತಾರೆ, ಗೌರ್ಮೆಂಟ್ ಸ್ಕೂಲನ್ನು. ನಮ್ಮ ಊರಿನಲ್ಲಿರುವಂಥ ಗೌರ್ಮೆಂಟ್ ಸ್ಕೂಲ್ ಯಾವ ಥರ ಇದೆ, ಅಲ್ಲಿ ಯಾವ ಥರ ಇದೆ ನೋಡೋಣ ಅಂತೇಳಿ ಹೋಗ್ತಾರೆ. ಅಲ್ಲಿ ಒಬ್ಬ ಮಾಸ್ಟರ್ ಪಾಠ ಮಾಡ್ತಿರ್ತಾರೆ, ಮಾಸ್ಟ್ರು ಬಹಳ ಉತ್ಸಾಹ, ಇವ್ರು ನೋಡಿದ ತಕ್ಷಣ ಅವ್ರಿಗೆ ಖುಷಿಯಾಗುತ್ತೆ, ಯಾರು ಬಂದ್ರಲ್ಲ ಪಾಪ ನಮ್ಮ ಸ್ಕೂಲ್ ನೋಡೋದಕ್ಕೆ ಅಂತ. ಅಲ್ಲಿ ಟೈಟಾನಿಕ್ ಲೆಸನ್ ಮಾಡ್ತಿರ್ತಾರೆ ನೋಡಿ, ಟೈಟಾನಿಕ್ ಬಗ್ಗೆ ಲೆಸನನ್ನು ಅವ್ರಿಗೆ ಅಲ್ಲಿ ಮಾಡ್ತಿರ್ತಾರೆ.
ಅದನ್ನು ನೋಡಿದ ತಕ್ಷಣ ಇವರಿಗೆ ಖುಷಿ ಆಗುತ್ತೆ, ಅಪ್ಪ ಇಲ್ಲೂ ಕೂಡ ನಮ್ಮ ಪಾಠವನ್ನು ಚೆನ್ನಾಗಿ ಮಾಡ್ತಾ ಇರಲ್ಲ, ನಮ್ಮೂರ ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸ್ಕೂಲ್ನಲ್ಲಿ ಯಾವ ಪಾಠ ಮಾಡ್ತಾರೋ ಅದೇ ಥರ ಇಲ್ಲೂ ಮಾಡ್ತಾ ಇರಲ್ಲ. ಆಮೇಲೆ ಸೌಂಡ್ ಆಫ್ ಮ್ಯೂಸಿಕ್ನ ಗೀತಾ ಸಾಹಿತ್ಯದ ಬಗ್ಗೆನೂ ಹೇಳ್ತಿರ್ತಾರಲ್ಲಿ, ಸೌಂಡ್ ಆಫ್ ಮ್ಯೂಸಿಕ್ನ ಗೀತಾ ಸಾಹಿತ್ಯದ ಬಗ್ಗೆನೂ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಎಲ್ಲ ನೋಡ್ತಾರೆ ಅಪ್ಪ ಇದು ಕೂಡ ಚೆನ್ನಾಗಿದೆಯಲ್ಲ ಅಂತೇಳಿ. ಪೆನ್ನು ಬುಕ್ ಎಲ್ಲ ತಗೊಂಡಿರ್ತಾರೆ, ಜೊತೆ ಕ್ಯಾಮ್ರಾ ಬೇರೆ ಇರುತ್ತೆ ಒಂದು, ಸೀದಾ ಒಳಗೆ ಬಂದಲ್ಲಿ ಯಾವ ಥರ ಇದೆ ವಾತಾವರಣ ನೋಡೋಣ ನಾನು ಫೋಟೋದಿಗೆ ಏನಂತ ಹೋಗ್ತಾನೆ. ಆದರೆ ಅವನೊಂದು ರಿಕ್ವೆಸ್ಟ್ ಮಾಡ್ಕೊಂತಾನೆ, ವಿನಂತಿ ಅಂದರೆ ರಿಕ್ವೆಸ್ಟ್ ಸರ್, ದಯವಿಟ್ಟು ಇಲ್ಲಿ ನೋಡಿ ಅಷ್ಟೇ, ಫೋಟೋ ಮಾತ್ರ ತಗೋಬೇಡಿ, ಏಕೆಂದರೆ ಅದು ನಮ್ಮ ಸರ್ಕಾರದ ವಿರುದ್ಧ ಆಗುತ್ತೆ, ನೀವು ಏನು ಬೇಕಾದ್ರೂ ವಿಚಾರ ತಿಳ್ಕೊಂಡೋಗಿ ಫೋಟೋ ಮಾತ್ರ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾರೆ ಮಾಸ್ಟರ್. ಸೇಮ್ ನಮ್ಮ ಸ್ಕೂಲ್ದು ಹೇಗಿರುತ್ತೆ ಹಳ್ಳಿ ಕಡೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಗೂ ಚೀನಾದಲ್ಲಿರುವಂಥ ಶಾಲೆಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಅವನು ಫೋಟೋ ಮಾತ್ರ ತಗೊಂಡಿ ಅಂತ, ಅಕಸ್ಮಾತ್ ಫೋಟೋ ತೊಗೊಂಡಾಗ ಏನಾದರೂ ಪೇಪರ್ ಬಂದರೆ ಯಾರು ಯಾವ ಮಾಸ್ಟರ್ ಇದ್ರು ಇಂಥ ಮಾಸ್ಟರ್ ಇದ್ರು ಇವನು ಯಾಕೆ ಹೇಳಿಲ್ಲ ಅಂತೇಳಿ ಅವನಿಗೆ ಶಿಕ್ಷೆ ಕೊಟ್ಬಿಡ್ತಾರೆ, ಅದಕ್ಕೆ ಬೇಡ ಅಂತೇಳಿ ಅವನು ರಿಕ್ವೆಸ್ಟ್ ಮಾಡ್ಕೊಂತಾರೆ. ಇನ್ನು ಜಾಗತೀಕರಣದ ಪರಕಾಷ್ಠೆ ನಾವು ಚೀನಾದಲ್ಲಿ ಗಮನಿಸ್ಬೋದು, ಜಾಗತೀಕರಣ ಇಡೀ ಪ್ರಪಂಚ ಎಲ್ಲ ಎಷ್ಟು ಫಾಸ್ಟ್ ಮುಂದುವರಿದೆ, ಅದರಲ್ಲಿ ಚೀನಾ ಮೊದಲು ಅತ್ಯಂತ ವೇಗವಾಗಿ ಮುಂದುವರೆದಿರೋದು ಚೀನಾ ನೋಡ್ಬೋದು ನಾವು. ಹಾಗೆ ಅಲ್ಲಿನ OMP ಶಿಕ್ಷಕ ಇಲ್ಲಿನ ಎಲ್ಲ ಹುಡುಗರು ಇಂಗ್ಲಿಷ್ ಮಾಧ್ಯಮ ಸರ್, ಅಲ್ಲಿ OMP ನಾವು ಶಿಕ್ಷಕ ಅವ್ರು ಫೋಟೋ ತೆಗಿಬೇಡಿ ಸಹ ಕೇಳಿದ್ದಾನೆ ಆ ಶಿಕ್ಷಕ ಹೇಳ್ತಾನೆ ನೋಡಿ ಸರ್, ಇಲ್ಲಿ ಬರೋ ಮಕ್ಕಳೆಲ್ಲರೂ ಕೂಡ ಚೀನಿ ಲ್ಯಾಂಗ್ವೇಜನ್ನು ಕಲಿಯೋಕ್ಕೆ ಇಷ್ಟಪಡ್ತಿಲ್ಲ, ಎಲ್ಲ ಬರೀ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕು ನಮಗೆ, ಇಂಗ್ಲೀಷ್ ಮಾತ್ರ ನಮಗೆ ಪಾಠ ಮಾಡಿ ಸರ್, ನಮಗೆ ಚೀನಿ ಭಾಷೆ ಬೇಡ ಅಂತ ಕೇಳ್ಕೊಂತಾರೆ. ಹಾಗಾಗಿ ಹೆಚ್ಚಿನ ಮಕ್ಕಳು ಬರೀ ಇಂಗ್ಲೀಷ್ ಪಾಠವನ್ನು ಕಲಿತಾರೆ ಇಲ್ಲಿ ನೋಡಿ. ಕನ್ನಡ ಅವಾಗ ಇವರಿಗೆ ನೆನಪಾಗುತ್ತೆ, ಹೋಗು ನಮ್ಮ ಕಡೆಗೆ ಕನ್ನಡ ಮಾಧ್ಯಮ ಯಾಕೆ ಮಾಡಿದ್ದಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಅಂದರೆ ಹುಡುಗರು ಕಳಿಸೋದೇ ಇಲ್ಲ, ಸ್ಟೂಡೆಂಟ್ಸ್ ಕಡಿಮೆ ಹೋಗ್ತಿರ್ತಾರೆ, ಅದೇ ಪಕ್ಕದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಅಂತ ಜಾಸ್ತಿ ಕಳಿಸ್ತಾರೆ. ಇಲ್ಲಿ ಏನಾಯಿತು ನಮ್ಮಲ್ಲಿ ಜನಗಳಲ್ಲಿ ಒಂದು ಆ ಭಾವನೆ ಬಂದ್ಬಿಟ್ಟಿದೆ, ಯಾಕೆ ಬಂದಿದೆ ಅಂತಂದರೆ ಇಂಗ್ಲೀಷ್ ಕಲಿತ್ರೆ ಮಾತ್ರ ನಾವು ಜಗತ್ತನ್ನು ಸುತ್ತೋದಕ್ಕೆ ಸಾಧ್ಯ, ಕನ್ನಡವನ್ನು ಕಲಿತ್ರೆ ಯಾವುದೇ ಕಾರಣಕ್ಕೂ ಜಗತ್ತಿಗೆ ಸುತ್ತೋದಕ್ಕಾಗಲ್ಲ, ಆಮೇಲೆ ಹೆಚ್ಚಿನ ವಿಚಾರ ತಿಳ್ಕೊಳಕ್ಕಾಗಲ್ಲ. ಅದು ಹಿಂದಿನಿಂದ ಬಂದಿರೋದವರು ಯಾವತ್ತು ಶತಮಾನಗಳಿಂದ ಬಂದಿದೆ, ಓ ನಮಗೆ ಇಂಗ್ಲೀಷ್ ಕಲಿತ್ರೇ ಗ್ರೇಟು ಕನ್ನಡ ಕಲಿತ್ರೆ ಗ್ರೇಟ್ ಅಲ್ಲ ಅನ್ನೋ ಭಾವನೆ ಬಂದಿರೋದ್ರಿಂದ ತಮ್ಮ ಮಕ್ಕಳನ್ನ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಕಳಿಸ್ತಾರೆ. ಇದು ಜ್ಞಾಪಕವತ್ತೆ ಚೀನಾದಲ್ಲೂ ಏನು ನೋಡಿ ಸರ್, ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಹೆಚ್ಚಿನ ಬೆಲೆ ಇದೆ, ಇಲ್ಲಿ ಚೀನಿ ಮಾಧ್ಯಮಕ್ಕೆ ಹುಡುಗ ಕಡಿಮೆ ಇದೆ ಸರ್ ಅಂತ ನಮಗೆ ಹೇಳ್ತಾರೆ. ಇವು ನಮ್ಮೂರು ಲಂಗಾಪ ಇವರದನ್ನ ಜ್ಞಾಪಕ ಮಾಡ್ಕೊಂತಾರೆ. ಭಾರತ ಹಾಗೂ ಚೀನಾದಲ್ಲಿರುವ ಸಾಮ್ಯ ವೈವಿಷ್ಯಗಳು ನಮ್ಮನ್ನು ಖಂಡಿತ ಬಂದಲಕ್ಕೆ ತರ್ತಾರೆ ನೋಡಿ. ಎರಡುಗಳು ಭಾರತ ಚೀನಾ ಎರಡು ಸಾಮ್ಯ ಅಂದರೆ ಎರಡು ಕರಡು ಹೋಲಿಕೆ ಮಾಡೋಕ್ಕೆ ತುಂಬ ಹತ್ತಿರ ಆಗ್ತವೆ. ನಮ್ಮಲ್ಲಿರುವಂಥ ಸಮಸ್ಯೆಗಳು ಅಲ್ಲೂ ಕೂಡ ಇದೆ, ಅಲ್ಲಿರುವಂಥ ಸಮಸ್ಯೆ ನಮ್ಮಲ್ಲೂ ಇದೆ. ಆದರೂ ಮಾತ್ರ ಮುಂದುವರಿಯುತ್ತಿರುವ ವಿಚಾರ ತಗೊಂಡ ಮಾತ್ರ ಚೀನಾ ಬಹಳ ಬೇಗ ಮುಂದುವರಿಯುತ್ತಿರುತ್ತೆ, ಯಾಕೆಂದರೆ ಅಲ್ಲಿ ಸರ್ಕಾರದ ವಿರುದ್ಧ ಯಾರೂ ಧ್ವನಿ ಎತ್ತಂಗಿರಲ್ಲ, ಸರ್ಕಾರ ಏನು ಹೇಳ್ತಾ ಅದನ್ನ ಕೇಳಬೇಕು, ಆಮೇಲೆ ಯಾರೂ ಮುಷ್ಕರ ಮಾಡೋದಿರಲ್ಲ, ಸ್ಟ್ರೈಕ್ ಮಾಡೋದು ಹೋಗಿ ಸರ್ ನಮಗೆ ಸ್ಯಾಲ್ರಿ ಕೊಡೋದಿಲ್ಲ ನಾವು ಬರಲ್ಲ ಅಂತ ಹೇಳೋದು, ಆಮೇಲೆ ಸರ್ಕಾರದ ವಿರುದ್ಧ ಮಾತಾಡೋದು ನಮ್ಮ ದೇಶದಲ್ಲಿ ಭಾಳಷ್ಟು ಜಾಸ್ತಿ. ಏ ಸರ್ಕಾರ ನಮ್ಮದು ಅವನೇ ಯಾರು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ನಾವು ನೇರವಾಗಿ ಮಾತಾಡ್ತಿರ್ತೀವಿ, ಅಲ್ಲಿ ಆ ಥರ ಅಲ್ಲ, ಬರೀ ಗೋಡೆ ಮೇಲೆ ಬರ್ತಿರೋ ರಿಸ್ಟ್ರಿಕ್ಷನ್ ಇದೆಯಲ್ಲ, ಆ ರೂಲ್ಸನ್ನು ಓದ್ಬೇಕಾದ್ರೆ ದೂರ ಓದಿ ಏನು ರೂಲ್ಸ್ ಇದು ಈ ಥರ ಇದೆಯಲ್ಲ ಆ ಥರ ಹೇಳಿದ್ರೆ ತಕ್ಷಣ ಅವನಿಗೆ ಎಲ್ಲ ಪನಿಷ್ಮೆಂಟಿಂದ ಯಾರೂ ದೂರ ಆಗಲ್ಲ. ಹಾಗಾಗಿ ಯಾರೂ ಜನ ಮಾತಾಡಬಾರ್ದು, ಫಸ್ಟ್ ಅರ್ಥ ಮಾಡ್ಕೊಂತಾರೆ. ಚೈನೀಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋ ವಿಚಾರ ಏನು ಅಂದರೆ ಆ ಸರ್ಕಾರದ ವಿರುದ್ಧ ಯಾರೂ ಮಾತಾಡಬಲ್ಲ, ಅಲ್ಲಿ ಗೌರ್ಮೆಂಟ್ ಮೊದಲು ಸರ್ಕಾರವೇ ಮೊದಲು, ಅಲ್ಲಿ ಸರ್ಕಾರದ ವಿರುದ್ಧ ಏನಾದರೂ ಯಾರಾದರೂ ಮಾತಾಡಿದರೆ ತಕ್ಷಣ ಅವರಿಗೆ ಅಲ್ಲೇ ಪನಿಷ್ಮೆಂಟ್, ಅಲ್ಲೇ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಿರ್ತಾರೆ. ಚೀನಾದಲ್ಲಿರುವಂಥ ಒಂದು ಆಟಿಕೆ ಆ ಥರ ಇದೆ, ಮಾವೋವಾದಿಗಳು ಜಾಸ್ತಿ ಇಲ್ಲ. ಹಾಗೆ ಇವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ರು ಕೂಡ ಸರ್ಕಾರದ ವಿರುದ್ಧ ಯಾರು ಮಾತಾಡಬಲ್ಲ. ನಾವು ರಾಜಕಾರಣಿಗೆ ಅಥವಾ ಯಾರೋ ದೊಡ್ಡ ಆಫೀಸರ್ಗಳಿಗೆ ನಾವು ಲಂಚ ಕೊಡ್ತೀವಿ, ಲಂಚ ಕೊಟ್ಟು ಏನಾದರೂ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡಿರ್ತೀವಿ. ಲಂಚ ಅಂದ್ರೆ ಏನು, ಲಂಚ ನಾವೇ ಮಾಡ್ತೀವಿ, ಲಂಚ ಬ್ರೈ ಬರೀ ಬಂದ್ ಕಲಿತವಲ್ಲ, ಆ ಲಂಚ ಏನಾದರೂ ನಾವು ಅಲ್ಲಿ ಕೊಟ್ಟು ಯಾವುದೋ ಒಂದು ಆಫೀಸರ್ಗಳಿಗೆ ಸಹಾಯ ಬಿಡ ನಾನು ಆಫೀಸರ್ಗೆ ದುಡ್ಡು ಕೊಟ್ಟು ಮಾಡಿ ಕೆಲಸ ಮಾಡ್ಕೊಂಬಂದ್ಬಿಟ್ಟೆ
ನಾವ್ ಹೇಳ್ಕಂತೀವಿ. ಅಥವಾ ರಾಜಕಾರಣಿಗಳಿಗೆ ಯಾವುದೋ ಒಂದು ನಮ್ದು ಕೆಲಸ ಆಗಿತ್ತು, ಈ ಆ ರಾಜಕಾರಣಿ ಇಂತ ಕಡೆಯಿಂದ ನಾನು ಸ್ವಲ್ಪ ಹಣ ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸ್ಕೊಂಬಂದೆ ಅಂತ ನಾವು ಈ ಥರ ಮಾತಾಡ್ತೀವಿ ಲಂಚದ ವಿಚಾರವಾಗ. ಆದರೆ ಚೀನಾದಲ್ಲಿ ಆ ಥರ ಇಲ್ಲ. ಚೀನಾ ಹತ್ರ ನಾವು ಯಾವುದೋ ಒಂದು ದೊಡ್ಡ ಆಫೀಸರು ಅಥವಾ ರಾಜಕಾರಣಿಗೆ ಲಂಚವನ್ನು ಕೊಟ್ಟರೆ ಆ ಚೀನಾದ ಪ್ರಜೆ ಮಿಲಿಟ್ರಿ ಆಫೀಸರ್ಗೆ ಕೊಟ್ಟಾರೆ ಲಂಚ. ಅಲ್ಲಿರುವಂಥ ಮಿಲಿಟ್ರಿ ಆಫೀಸರ್ಗಳೇ ಲಂಚ. ನಾವು ಒಂದು ನಮ್ಮ ಅಧಿಕಾರಿಗಳು ಒಂದು ಕೈಯಲ್ಲಿ ತಗೊಂಡ್ರೆ ಅಲ್ಲಿರುವಂಥ ಅಧಿಕಾರಿ ನೋಡಿ ಎರಡು ಕೈ ಲಂಚ ಅಂತ ಅಂದಿರ್ತಾರೆ ನೋಡಿ, ಇಷ್ಟೋ ಮುಂದುವರೆದಿರ್ತಾರೆ ಅಂತ. ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವಂಥ ಚೀನಾ ನಿಜಕ್ಕೂ ಬಲಾಢ್ಯ ರಾಷ್ಟ್ರ ನಮಗೆ ಗೊತ್ತಿದೆ. ಇವೆಲ್ಲ ಹಿನ್ನೆಲೆಯನ್ನು ನೋಡಿದಾಗ ಒಬ್ಬ ಚೀನಾನು ಕೂಡ ಅತ್ಯಂತ ಬಲಾಢ್ಯ ರಾಷ್ಟ್ರ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ಬೆಲೆ ತೆತ್ತ ಅದು ಬಲಾಢ್ಯ ರಾಷ್ಟ್ರ ಇದೆ? ಯು ಎಸ್ ಎಸ್ ಆರ್ಗೆ ಆದ ಗತಿ ಚೀನಾಕ್ಕೂ ಕಾಲಿದೆಯಾ? ಯಾವ ಒಂದು ಬೆಲೆ ತೆತ್ತ ಅದು ಬಲಾಢ್ಯ ರಾಷ್ಟ್ರ ಆಗ್ತದೆ? ನೋಡಿ, ತನ್ನತನವನ್ನೆಲ್ಲ ಕಳ್ಕೊಂಡು ಚೀನಾ ಬಲಾಢ್ಯ ರಾಷ್ಟ್ರ ಆಗ್ತದೆ. ಯಾಕೆ ಬೇಕಿತ್ತು ಅದು ಬಲಾಢ್ಯ ಅಂತಂದ್ರೆ ದೊಡ್ಡ ಕಂಟ್ರಿ, ಅದು ಬಿಗ್ ಕಂಟ್ರಿ, ಬಲಾಢ್ಯ ರಾಷ್ಟ್ರ ಆಗ್ತದೆ. ಚೀನಾ ಮುಂದುವರೆದಿರುವ ಅತ್ಯಂತ ದೊಡ್ಡ ರಾಷ್ಟ್ರ ಅಂತ ನಾವು ಅಂತೀವಿ. ನಮ್ಮ ಆ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇರುತ್ತೆ. ಭಾರತದ ಪ್ರಜೆ ತನ್ನ ಸ್ವಾತಂತ್ರ್ಯವನ್ನು ಚೀನಾದ ಪ್ರಜೆ ಹಸಿಯಿಂದ ನೋಡಿದರೆ, ನಮ್ಮ ದೇಶದಲ್ಲಿರುವಂಥ ವ್ಯಕ್ತಿ ಸ್ವಾತಂತ್ರ್ಯವನ್ನು ಚೀನಾದ ಪ್ರಜೆ ಅವ್ನು ಭಾಳ ಹಸಿಯಿಂದ ನೋಡ್ತಾನೆ. ಪಾಪ ಏನು ನೋಡಪ್ಪ, ಆ ಇಂಡಿಯಾದಲ್ಲಿರುವಂಥ ಸ್ವಾತಂತ್ರ್ಯ ವ್ಯಕ್ತಿಗಳಿಗೆ ಇಷ್ಟೊಂದು ಅವರಿಗೆ ಫ್ರೀನೆಸ್ ಇದೆ. ಸರ್ಕಾರ ವಿರುದ್ಧ ಆಗಬೇಕು ಅಂತ ಅವ್ರಿಗೆ ಏನೋ ತಿಳಿಯುತ್ತೋ ಅದನ್ನು ಮಾಡಿರ್ತಾನೆ. ನಾವು ಆ ಥರ ಮಾಡೋಂಗಿಲ್ವಲ್ಲ, ಎಲ್ಲ ಬರೀ ಸರ್ಕಾರದ ಯುದ್ಧದಲ್ಲಿಲ್ವಲ್ಲ, ಆ ಥರ ಥಿಂಕ್ ಮಾಡ್ತಿರ್ತಾರೆ ಅವರು. ಇಂಡಿಯಾ ನೋಡ್ಬಿಟ್ಟು ಇಂಡಿಯಾದಲ್ಲಿರುವಂಥ ಜನ ನೋಡಿ ಅಲ್ಲಿರೋ ಜನ ಅಸಹ್ಯ ಪಡ್ತಿರ್ತಾರೆ. ಅಪ್ಪ ನಮಗಾರಂತಂದು ಅದೃಷ್ಟ ಸಿಗಬಾರ್ದಿತ್ತಲ್ಲ, ಸಿಕ್ಕಿದ್ರೆ ನಾವು ಆ ಥರ ಫ್ರೀಯಾಗಿರ್ಬೋದಿತ್ತಲ್ಲ. ನಾವು ಇಲ್ಲಿ ಫ್ರೀನೆಸ್ಗೆ ಅವಕಾಶ ಇಲ್ಲ. ಯಾವತ್ತೂ ಕೂಡ ನಾವು ಸರ್ಕಾರದ ಕಪಿಮುಷ್ಟಿಯಲ್ಲೇ ಬಿಗಿಯಾಗಿರ್ತೀವಿ. ಏಕೆ ಅಂತ ಅವನ ಆ ಥರ ಅಸಹ್ಯದ ನೋಡಿದರೆ ನಮ್ಮ ಚೀನಾದ ಬೆರಗನ್ನ ನಮ್ಮ ದೇಶದ ಜನ ಭಾಳ ಅಸಹ್ಯದ ನೋಡ್ತಾರೆ. ನಮ್ಮ ದೇಶದಪ್ಪ ಹೆಂಗೆ ನೋಡ್ತಾವೆ ಇಲ್ಲಿ ಮಾತಂದ್ರೆ ಚೀನಾ ಕೊಡ್ತು ಹೇಗೆ ನೋಡಬೇಕಾಗಿದ್ದು ಪೆನ್ನು ಚೀನಾದಿದ್ದು ಅಥವಾ ಯಾವುದೋ ಮೊಬೈಲ್ ಸಡ್ತಂದು ಚೀನಾದಿದ್ದು ಎಲ್ಲ ಚೀನಾ ಅಲ್ಲಿ ಅಲ್ಲಿರುವ ವಸ್ತುಗಳ ಬಗ್ಗೆ ನಾವು ಬೆರಗುಗಳಿಂದ ನೋಡ್ತಿರ್ತೀವಿ. ನಾವು ಆ ಥರ ನೋಡ್ತೀವಿ. ಅವಕ್ಕೆ ನಾವು ಕಷ್ಟಪಟ್ಟು ಆ ಥರ ಮಾಡ್ತಿರ್ತಾರೆ ಕೆಲಸಗಳಲ್ಲಿ ಸರ್ಕಾರ ವಿರುದ್ಧ ಮಾತಾಡೋದು. ಆ ಜನ ಏನು ಮಾಡ್ತಾರೆ, ನಮ್ಮ ಜನರ ಫ್ರೀನೆಸ್ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಅವರು ನೋಡಿದ್ರು ರಸೆ ಪಡ್ಕಂತ ಮಟ್ಟಕ್ಕಿದ್ವಿ. ನಮ್ಗಾರ ಇರ್ಬೋದಿತ್ತಲ್ಲ ಅದು ಎಂಬುದು ನಮ್ಮ ಮಿಲಿಯನ್ ಡಾಲರ್ ಪ್ರಶ್ನೆ ಇದೆ. ಅಲ್ಲ, ಆ ಜನ ಅವರ ಒಂದು ವಸ್ತು ಉತ್ಪಾದನೆ ಇರ್ಬೋದು, ಬೆಳೆದಿರುವ ಪ್ರಗತಿಯ ರೀತಿಯನ್ನು ನೋಡಿ ನಾವು ಸೇವ್ ಮಾಡ್ಕೊಂತೀವಿ. ಬಟ್ಟವರಿಗೆ ಗೊತ್ತಿ, ನಾವು ಹಂಗೆ ಮಾಡ್ಬೋದಿತ್ತಲ್ಲ. ಎಲ್ಲ ಗುಂಪು ಈ ಥರ ಬರ್ತವೆ, ಮೇಡ್ ಇನ್ ಚೈನಾ ಅಂತ ಬರ್ತವೆ, ನಮ್ಮ ಮೇಡ್ ಇನ್ ಇಂಡಿಯಾ ಅಂತ ಯಾವಾಗ ಬರ್ತವೆ ಅಂದ್ರೆ ನಾವು ಕೆಲಸ ಮಾಡಿದ್ರೆ ಬರ್ತವೆ. ನಾವು ಉತ್ಪಾದನೆ ಮಾಡಿದರೆ ನಮ್ಮಲ್ಲಿರುವಂಥ ವಸ್ತುಗಳು ಹೆಚ್ಚಾಗಿ ಬರ್ತವೆ, ಇಲ್ಲಾಂದ್ರೆ ಯಾವುದು ಬರೋದಿಲ್ಲ. ಅಲ್ಲೇನೋ ನಮ್ಮನ್ನ ನಮ್ಮ ವಾಕ್ ಸ್ವಾತಂತ್ರ್ಯ ನೋಡ್ಬಿಟ್ಟು ಅವನು ಅಸಹ್ಯ ಪಡ್ಕೊಂತಾನೆ. ಅವನ ಉತ್ಪಾದನೆಯನ್ನು ಬೆಳೆದಿರುವ ರೀತಿ ನೋಡಿ ನಾವು ಅಸಹ್ಯ ಪಡ್ಕೊಂತೀವಿ. ಎಲ್ಲರಿಗೂ ಕಾರಣ ನಾವು ಏನಾದರೂ ನಮ್ಮ ಹಿನ್ನೆಲೆ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನು ನಾವು ನೆನಪಲ್ಲಿ ಇಟ್ಕೊಂಡಕ್ಕೆ ಮಾತ್ರ ಆಗುತ್ತೆ, ಅದನ್ನು ಫಾಲೋ ಮಾಡೋದಿಲ್ಲ ಅಂತೇನಾದರೂ ಅಂದ್ಕೊಂಡು ನಾವು ಚೀನಾ ಥರ ಮುಂದೆ ನುಗ್ತೀವಿ ಅಂತ ಹೋದರೆ ಖಂಡಿತ ನಮ್ಮ ಹಳೆ ಸಂಸ್ಕೃತಿ ಹಿಂದಿನಿಂದ ಸನಾತನ ಸಂಸ್ಕೃತಿ ಭಾಳ ಹಿಂದಿನಿಂದ ಏನೋ ಭಾರತದ ಸಂಸ್ಕೃತಿ ಬೆಳೆದು ಬಂದಿದೆ ಅದನ್ನು ಮರೆಯುವ ಹಂತಕ್ಕೆ ನಾವು ಹೋದರೆ ನಾವು ಚೀನಾ ಥರ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲೂ ಅಷ್ಟೇ ನೋಡಿ, ಆ ಎರಡು ಕೈನಲ್ಲಿ ಎರಡು ಕೋಲಲ್ಲಿ ಇದರಲ್ಲಿ ಊಟ ತಿಂದು ಮಾಡೋದು ಬಿಟ್ಟು ಅದೊಂದು ಅವರು ಸಂಸ್ಕೃತಿ ಬಿಟ್ಟು ಉಳಿಸ್ಕೊಂಡಾರೆ. ಊಟ ಮಾಡೋದಕ್ಕೆ ಎರಡು ಸ್ಪೂನ್ ಅಂತ ಅಂದು ಗಡ್ಡಿ ಅಂತ ಅಂದು ಊಟ ಮಾಡೋದು, ಅದು ಬಿಟ್ಟು ಬೇರೆ ಎಲ್ಲ ಮರ್ತೋಗಿದೆ ಅವರು. ಎಲ್ಲ ಚೀನಾದವರೆಲ್ಲ ಏನು ಮಾಡ್ತಾರೆ, ಅಮೆರಿಕದವ್ರು ಹೆಂಗೆ ಇದರ ಆ ಥರ ಅವರು ಇರಬಹುದು. ನಾವು ಏನಾರು ನಮ್ಮ ದೇಶದ ಉಜ್ವಲವಾದ ನಮ್ಮ ಸಂಸ್ಕೃತಿ ಏನಿದೆ, ಹಿಂದಿನಿಂದ ನಡೆದು ಬಂದಿರೋ ಸಂಸ್ಕೃತಿ ನಾವು ಮರೆತು ನಾವು ಆ ಥರ ಚೀನಾದ್ರೆ ಹೆಂಗೆ ಅನುಸರಣೆ ಮಾಡ್ತಾರೆ ಅಮೆರಿಕವನ್ನು, ಆ ಥರ ನಾವು ಬೇರೆ ರಾಷ್ಟ್ರವನ್ನು ಅನುಕರಣೆ ಮಾಡಕ್ಕೆ ಹೋದರೆ ನಾವು ಆ ಥರ ಬೆಳಿಬೋದು. ಇದು ನಮಗೆ ಬೇಕಾ ಬೇಡವಾ, ಇದೊಂದು ಪ್ರಶ್ನೆ, ಬಿಲಿಯನ್ ಡಾಲರ್ ಪ್ರಶ್ನೆ. ಬೆಳಿಬೇಕು ಅಂತ ಆಸೆ ಇರುತ್ತೆ, ಆದರೆ ನಮ್ಮ ಈ ಕಡೆ ನಮ್ಮ ಹಿಂದಿನ ನಡೆದು ಬಂದಂಥ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ಬಿಡಬೇಕಾಗುತ್ತೆ. ಬಿಡಬೇಕಾ ಅಥವಾ ಬೆಳಿಬೇಕಾ, ಏನು ಮಾಡಬೇಕು ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡುತ್ತೆ. ನಾಗತಿ ಚಂದ್ರಶೇಖರ್ ಅದೇ ಹೇಳ್ತಾರಲ್ಲ ಅಷ್ಟು, ಚೀನಾದ ಇನ್ನೊಂದು ಮುಖಾಂತರ ಚೀನಾದಲ್ಲಿ ಹೇಗೆ ಅತ್ಯಂತ ಸಂಪತ್ಭರಿತ
ಆ ನಗರಗಳಿದ್ದಾವೋ ಅಷ್ಟೇ ಪಡಿಸೆ ಕೂಡಿದೆ, ಪಡಿಸೆಯಿಂದ ಕೂಡಿದಂತ ಹಳ್ಳಿಗಳಿದ್ದಾವೆ ಅನ್ನೋದು ನಮಗೆ ತೋರಿಸ್ತಾರೆ. ನಾವು ಚೀನಾತರ ಆಗಬೇಕು ಅಂದ್ರೆ ನಮ್ಮ ಹಿಂದಿನದೆಲ್ಲ ಸಂಸ್ಕೃತಿಯನ್ನು ಮರಿಬೇಕು. ಇದು ಬೇಕಾ ಬ್ಯಾಡ್ ಇದು ಕ್ವಶನ್ ನಮಗಿರೋದು. ನಾವು ಅದನ್ನ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿ ನಾವೆಲ್ಲ ಮರ್ತು ಹೋಗ್ತೀವಿ ಆ ತರ ಮುಂದುವರಿಬೇಕು. ನಾವು ಅಮೆರಿಕಾ ಹೆಂಗೆ ಅನುಸರಣೆ ಮಾಡ್ತಾ ಆ ತರ ನಾವು ಫ್ಯಾಷನ್ ಮಾಡಬೇಕು ಅಂದ್ರೆ ಖಂಡಿತ ನಮ್ಮ ಸಂಸ್ಕೃತಿ ಎಲ್ಲ ನೆನಪಾಗಿ ಇರ್ಕೋಬೇಕಷ್ಟೇ. ರಿಮೆಂಬರ್ ನೆನಪು ಮಾಡಿಕೊಂಡು ಅದನ್ನ ನಮ್ಮ ಸಂಸ್ಕೃತಿ ಅವಾಗ ನಮ್ಮ ತಂದೆ ಕಾಲದ ಆ ತರ ಇತ್ತು ಅಂತೇಳಿ ನೆನಪು ಮಾತ್ರ ಉಳಿಸ್ಕೊಂಡ್ರೆ ನಮ್ಮ ಮುಂದೆ ಸಾಧ್ಯ ಆಗುತ್ತೆ. ಹಾಗೆ ಚೀನಾದಿಂದ ನಗರದಲ್ಲಿ ಚಿತ್ರಿಸಿದ್ದರವರು ತುಂಬ ಅಚ್ಚುಕಟ್ಟಾಗಿ ಅಲ್ಲಿ ನಾವು ಖುದ್ದಾಗಿ ನೋಡಿ ಅಲ್ಲಿರುವಂತ ವಿಚಾರವನ್ನ ಮಾಡಿ ಅವರು ಬರೆದಿರುವ ಲೇಖನ ಇದಾಗಿದೆ. ಈ ಲೇಖನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರಗಳನ್ನ ನಾನು ಆಮೇಲೆ ನಿಮಗೆ ಮಧ್ಯಾಹ್ನ ಕಳಿಸ್ಕೊಡ್ತೀನಿ. ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲ ಅನುಕೂಲ ಆಗುತ್ತೆ. ಅಕಸ್ಮಾತ್ ಅದ್ರ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ತಿಳುವಳಿಕೆಗಳು ನಿಮಗೆ ಬೇಕು ಸರ್ ನನಗಿದೆ ಯಾವುದೋ ನನಗೆ ಗೊತ್ತಿಲ್ಲ ಅಂದರೆ ನೇರವಾಗಿ ನನ್ನ ಕಾಲೇಜ್ ಹತ್ರ ಕೇಳ್ಬೋದು. ಇಲ್ಲಾಂದರೆ ನನ್ನ ಯಾವುದೋ ಮೂಲಕ ಸಂಪರ್ಕ ಮಾಡಿ ನನ್ನಿಂದ ನೀವು ಹೆಚ್ಚಿನ ಮಾಹಿತಿನ ತಗೋಬೋದು. ಈ ಪಾಠದ ಜೊತೆಗೆ ಇದರ ಪ್ರಶ್ನೆ ಉತ್ತರಗಳನ್ನು ಕಳಿಸ್ಕೊಡ್ತೀನಿ. ಅಧ್ಯಯನ ಮಾಡಬೇಕು, ಮಾಡಿದರೆ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ತರಗತಿಗೆ ಇನ್ನೊಂದು ಲೇಖನ ನನಗೆ ನಿಮ್ಮನ್ನು ಭೇಟಿ